ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ನಾವಿವಾಗ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀವಿ, ಯಾಕೆಂದರೆ ಕುಂದಾಪುರಕ್ಕೆ 2 ವಾರ ನಂತರ ಹೋಗ್ತಾ ಇದ್ದೀವಿ, ಹಾಗೆ ಒಟ್ಟೊಟ್ಟಿಗೆ ಹೊರಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ರಿಪ್ಪನ್ಪೇಟೆಯಲ್ಲಿದ್ದೀವಿ, ಕೀರ್ತಿ ಕುಮಟಾಗೆ ಹೋಗ್ತಾ ಇದ್ದಾರೆ, ನಾವು ಕುಂದಾಪುರಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಕೇಕೆ ಏನಂದರೆ ಇಲ್ಲಿಂದ ಹೊರಡಬೇಕಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ, ಯಾಕೆಂದರೆ ಇಬ್ಬರು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ. ಇಲ್ಲಿ ಬಂದರೆ ನಮ್ಮದೇ ಆದ ಮಾತುಗಳು ಯಾವತ್ತೂ ಇರುತ್ತೆ, ಕಾಮಿಡಿ ಮಾಡ್ತಾ ಇರ್ತೀವಿ. ಹಾಗಾಗಿ ತುಂಬಾ ಮಿಸ್ ಮಾಡ್ತೇನೆ. ಈಗ ಬೈ 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 ಬೈ. ಘಾಟ್ ಸೆಕ್ಷನ್ ಅಲ್ಲಿ ಜಾಗ್ರತೆ. ನೀವು ಕೂಡ ಹೌದು, ಬೇರೆ ಬೇರೆ ಘಾಟ್ ನಮ್ದು. ಹೌದು, ನಾವು ಬೇರೆ ಬೇರೆ ಘಾಟ್ ಮಾಸ್ತಿಕಟ್ಟೆಗೆ ಹೋಗ್ತಾ ಇದ್ದೀವಿ. ನಿಮ್ದು ಯಾವುದು? ನಮ್ದು ಜೋಗದ ಮೇಲೆ ಹೊನ್ನಾವರಕ್ಕೆ. ನಿಮ್ಮ ಹತ್ರದಿಂದ ಪಾಸ್ ಆಗ್ತೀನಿ. ನಮಗೂ ಅದೇ, ಮಳೆ ಒಂದಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಘಾಟ್ ಸೆಕ್ಷನ್ ವ್ಯೂ ಎಲ್ಲ. ನಾವು ಜೋಗ ನೋಡ್ಕೊಂಡು ಹೋಗ್ತೇವೆ, ನೀವು ಅಲ್ಲಿ ಹುಲಿಕಲ್ ಘಾಟ್ ಅಲ್ಲಿ ಒಂದು ಫಾಲ್ಸ್ ಇದೆಯಲ್ಲ, ಅದನ್ನ ನೋಡ್ಕೊಂಡು ಹೋಗಿ. ಬರೋದಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇರುತ್ತೆ, ಯಾಕೆಂದ್ರೆ ಸುತ್ತು ಎಲ್ಲಾದ್ರೂ ಒಂದು ಜಲಪಾತ ಬೀಳ್ತಾ ಇರುತ್ತೆ. ಅದನ್ನ ನೋಡೋದೊಂದು ಖುಷಿಯಾದ ವಿಷಯ, ಅದು 2 ಕಣ್ಣು ಸಾಕಾಗಲ್ಲ, ಅಷ್ಟು ಸುಂದರವಾಗಿ ಹಸಿರು ಇರುತ್ತೆ. ಸುತ್ತಲೆಲ್ಲ ಮಧ್ಯದಲ್ಲಿ ನೀರು ಬೀಳ್ತಾ ಇರುತ್ತೆ, ಒಂಥರ ಹಾಲನ್ನ ಬಿಟ್ಟ ತರ, ಆ ರೀತಿ ಚೆನ್ನಾಗಿರುತ್ತೆ. ಬಟ್ ಅದೇ ಮಳೆಗಾಲದಲ್ಲಿ ಘಾಟ್ ಸೆಕ್ಷನ್ ರೈಡ್ ಮಾಡೋದು ಡೇಂಜರಸ್, ಯಾಕೆ ಹೇಳಿ ಕೆಲವು ಕಡೆ ಈ ಗುಡ್ಡ ಕುಸಿತ ಭೂ ಕುಸಿತ ಎಲ್ಲ ಆಗ್ತಿರುತ್ತೆ. ಬಟ್ ನಾವೀಗ ಇದಕ್ಕಿಂತ ಒಂದು ಸುಂದರವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಮಾಸ್ತಿ ಕಟ್ಟೆ ಹತ್ರ ಇದ್ದೀವಿ, ಇದು ಬಾಳೆಬರಿ ಘಾಟಿ ಅಂತ. ಸೊ ಇಲ್ಲಿಂದ ಘಾಟ್ ಇಳಿತಿದ್ದಂಗೆ ನಿಮಗೆ ಹೊಸಂಗಡಿ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ಹತ್ರನೇ ಒಂದು ಮೆಟ್ಕಲ್ ಗುಡ್ಡ ಅಂತ ಇನ್ನೊಂದು ತುಂಬ ಸುಂದರವಾದ ಪ್ಲೇಸ್ ಇದೆ. ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಇದೆ ಅಂತ ಸ್ನೇಹ, ಬಟ್ ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ ಅಂತೆ, ಭಾಳ ಸುಂದರವಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಆ ಪ್ಲೇಸಿಗೆ ಇವತ್ತು ಹೋಗ್ತಾ ಇದ್ದೀವಿ. ನಾವೀಗ ನೋಡಿ ಕಾಡಿನ ಮಧ್ಯೆ ಟ್ರೆಕ್ ಮಾಡ್ತಾ ಇದ್ದೀವಿ, ನಿರ್ಜನ ಪ್ರದೇಶ, ಓಲ್ ಕಾರ್ ಪಾರ್ಕ್ ಮಾಡಿದ್ದೀವಿ. ಅಲ್ಲಿಂದ ಸ್ವಲ್ಪ ಕಡೆ ಹೋದರೆ ಲೋಕಲ್ ಲೈಟ್ಸ್ ಇದ್ದಾರೆ, ಮನೆಗಳು ಇರುತ್ತೆ, ಬಟ್ ಇಲ್ಲಿ ಯಾರೂ ಇಲ್ಲ. ಹೆಂಗಿದೆ ಅಂದರೆ ಇದು ಇಲ್ಲಿ ನೋಡಿ, ಓಲ್ ಈಗ ಮೇಲೆ ನಡ್ಕೊಂಡು ಹೋಗಬೇಕು. ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ರಿಸ್ಕ್ ಬೇಡ ಅನಿಸುತ್ತೆ, ಯಾಕಂದರೆ ತುಂಬ ಹೆವಿ ಇದೆ ಟೆರೇನ್ ಇದು. ಕಾರ್ ಅಂದರೆ ಈ ಜೀಪೆಲ್ಲ ಡೆಫಿನೆಟ್ಲಿ ಹೋಗುತ್ತೆ, ಬೈಕ್ಗಳು ಹೋಗಬಹುದು, ಬಟ್ 150cc ಗಿಂತ ಜಾಸ್ತಿ ಸ್ವಲ್ಪ ಪವರ್ಫುಲ್ ಬೈಕ್ ಇದ್ದರೆ ಡೆಫಿನೆಟ್ಲಿ ಹೋಗುತ್ತೆ. ಈ ಸಣ್ಣ ಪುಟ್ಟ ಈ ಸ್ಪ್ಲೆಂಡರ್ ಅಂತ ಬೈಕಲ್ಲೆಲ್ಲ ರಿಸ್ಕ್ ಬೇಡ ಅನಿಸುತ್ತೆ. ಯಾರು ಬಂದರೆ ಆ ಥರ ರಿಸ್ಕ್ ತಗೊಳ್ಬೇಡಿ. ಒಂದು ಎಷ್ಟು 1.5 ಕಿಲೋಮೀಟ್ರ್ ಏನೋ ಟ್ರೆಕ್ ಮಾಡಲಿಕ್ಕಿದೆಯಂತೆ. ರೆಡಿಯಾ ಸ್ನೇಹ? ಎನರ್ಜಿ ಇದೆಯಾ? ಫುಲ್ಲು ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ, ಆಮೇಲೆ ಅಲ್ಲಿ ಹೋದ ನಂತರ ವ್ಯೂ ಸಕ್ಕದಾಗಿದೆ. ಯಾಕಂದ್ರೆ ನಾವು ಅಲ್ಲಿಂದ ಬರಬೇಕಾದ್ರೂ ಗುಡ್ಡದ ಮೇಲೆ ಒಂದು ಟೆಂಪಲ್ ನೋಡಿದ್ವಿ, ತೋರುತ್ತೆ, ದೂರದಿಂದ ತೋರುತ್ತೆ, ಬಟ್ ಅಲ್ಲಿಂದ ಕೆಳಗಡೆ ವ್ಯೂ ಹೆಂಗಿದೆ ತೋರಿಸ್ಬೇಕು ಅಂತಿದೆ. ಸೊ ನೀವು ಬರಬೇಕಾದ್ರೆ ಹೊಸಂಗಡಿ ಇದೆಯಲ್ಲ, ಹೊಸಂಗಡಿಯಿಂದ ಒಳಗೆ ಬರಬೇಕಾದ್ರೆ ಈ ವಾರಾಹಿ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಅಲ್ಲಿಂದ ಒಳ ಬರಬೇಕು. ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಬರ್ತಿದ್ದಂಗೆ ಬೋರ್ಡ್ ತೋರುತ್ತೆ ನಿಮಗೆ, ಮೆಟ್ಕಲ್ ಗುಡ್ಡ ಅಂತೇಳಿ. ಸೊ ಅಲ್ಲಿಂದ ಒಳಗೆ ಬಂದರೆ ಇಲ್ಲಿ ತನಕ ಬರುತ್ತೆ ಕಾರು, ಇಲ್ಲಿ ತನಕ ಬರುತ್ತೆ, ಆಮೇಲೆ ಹತ್ಕೊಂಡು ಹೋಗ್ಬೇಕು ಸ್ವಲ್ಪ. ನಾವು ಒಂದು ಮಿಸ್ಟೇಕ್ ಮಾಡಿದ್ವಿ ಈಗ, ಏನಂದರೆ ನೀರಿನ ಬಾಟಲ್ ಇಟ್ಕೊಳ್ಳಲಿಲ್ಲ. ಆಮೇಲೆ ಸ್ವಲ್ಪ ಏಜ್ ಆದವ್ರು ಇದ್ದರೆ ಭಾಳ ಕಷ್ಟಪಡ್ತೀರಾ, ಯಾಕಂದರೆ ಅಷ್ಟು ಸ್ಟೀಪ್ ಇದೆ. ಸ್ನೇಹ ನೋಡಿ ಓಲ್ ಹೋಗ್ತಾ ಇದ್ದಾಳೆ, ಇನ್ನೂ ಮುಗಿತಾನೆ ಇಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ವಿ ನಾವು. ಇಂಥ ಪ್ಲೇಸಿಗೆಲ್ಲ ಆರೋಗ್ಯವಂತರಾಗಿರುವಾಗಲೇ ಬನ್ನಿರಿ ಕಣ್ರಿ, ಅಂದರೆ ಇದೆಲ್ಲ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳು. ನೀವು ನೋಡಿ ಹೆಂಗಿದೆ. ಮತ್ತು ಇಲ್ಲಿ ಮೇಲೊಂದು ದೇವಸ್ಥಾನ ಇದೆ, ಅದು ಯಾವ ಪರ್ಪಸಿಗೆ ಕಟ್ಟಿದ್ರು, ಇಷ್ಟು ಮೇಲೆ ಇಷ್ಟು ಕಷ್ಟಪಟ್ಟು ಬರಬೇಕು, ಇನ್ನು ಪೂಜೆ ಮಾಡೋರಿಗೂ ಎಷ್ಟು ಕಷ್ಟ ಇರುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡ್ರೇ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ನಮ್ಮ ಅವಸ್ಥೆ ನೋಡಿ, ಫುಲ್ ಬೆವರ್ತಾ ಇದ್ದೀವಿ. ಇಷ್ಟು ಕೋಲ್ಡ್ ವೆದರ್ ಇದೆ ಇಲ್ಲಿ, ಆದರೂ ಬೆವರ್ತಾ ಇದ್ದೀವಿ. ಎಷ್ಟಿದೆ ಗೊತ್ತಿಲ್ಲ, ನೆಟ್ಟಲ್ಲಿ ಸರ್ಚ್ ಮಾಡಿದಾಗ 2 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು ಅಂತಿತ್ತು. ಒಂದು ಪಾಯಿಂಟ್ ತನಕ ಗಾಡಿಗಳು ಬರುತ್ತೆ, 4 ವೀಲ್ ಡ್ರೈವ್ಸ್ ಇರುತ್ತಲ್ಲ ಅದೆಲ್ಲ ಬರುತ್ತೆ. ಬಟ್ ಒಂದು ಪಾಯಿಂಟ್ ನಂತರ ಯಾವುದೂ ಬರೋಲ್ಲ, ನೀವು ನಡ್ಕೊಂಡೇ ಬರಬೇಕು, ಟ್ರೆಕ್ ಮಾಡಿಕೊಂಡೇ ಬರಬೇಕು. ಅಂದರೆ ಈ ಗಣಪತಿ ದರ್ಶನ ಅಷ್ಟು ಸುಲಭವಾಗಿ ಸಿಗಲ್ಲ ಅಂತಾಯಿತು. ಗಾಡ್ ಮೇಲೆ ಬಂದು ರೀಚ್ ಆದ್ವಿ. ಆಗಿಂದ ರೀಚ್ ಆಗ್ತೀವೋ ಇಲ್ವೋ ಅಂತೇಳಿ ಆ ಲೆವೆಲಿಗೆ ಸುಸ್ತಾಗಿತ್ತು. ಇಲ್ಲಿ ಟೆಂಪಲ್ ಇದೆ, ಇಲ್ಲೊಂದು ವೀವ್ ಇದೆ ನೋಡಿ. ಓ ಮೈ ಗಾಡ್, ಇದು ಬೀಟ್ ಮಾಡೋಕ್ಕಾಗಲ್ಲ ಕಣ್ರಿ, ಇದು ಅಷ್ಟು ಕ್ರೇಜಿ ಆಗಿದೆ. ಓಹ್, ಎಲ್ಲೋ ಆಕಾಶದ ಮೇಲೆ ನಿಂತು ಏನೋ ಒಂದು ವಿಕ್ಟ್ರಿ ಸಾಧಿಸಿರ್ತಾರೆ ಅಲ್ವ ಸ್ನೇಹ, ಸಾಕದಾಗಿದೆ ಕಣ್ರಿ. ನೀವು ಇಷ್ಟು ಕಷ್ಟಪಟ್ಟು ಮೇಲೆ ಬರ್ತೀರಲ್ಲ, ಈ ವೀವ್ ನೋಡ್ತಿದ್ದಂಗೆ ಕಷ್ಟಪಟ್ಟಿದ್ದೆಲ್ಲ ಮರ್ತೋಗುತ್ತೆ. ಏನಂತೀಯ ಸ್ನೇಹ? ಹ್ಞೂ, ನೀರ್ ಬಾಟ್ಲಿ ಒಂದು ತಂದಿಲ್ಲ ಅಂತ ಬಿಟ್ರೆ ಅದೇ ಅದೊಂದು ನೆನಪಿಂದ ತನ್ನಿ. ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡಬೇಡಿ. ಅದರ್ವೈಸ್ ಸಚ್ ವಂಡರ್ಫುಲ್ ಪ್ಲೇಸ್. ಅದು ಈಗ ಹೆಂಗಿದೆ ಅಂದರೆ ಲೈಟಾಗಿ ಮಳೆ ಸುರಿತಾ ಇದೆ, ತುಂಬ ಜೋರಾಗಿಲ್ಲ. ಈ ಅಲ್ಲಿ ಬೆಟ್ಟಗಳೆಲ್ಲ ನೋಡಿ ಫುಲ್ ಫಾಗಿಂದ ತುಂಬಿಕೊಂಡಿದೆ, ಅದು ಲೈಟಾಗಿ ತೋರ್ತಾ ಇದೆ. ಓ ಮೈ ಗಾಡ್ ಸ್ನೇಹ, ಓ ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಮೇಲೆ ನಿಂತು ಮಾತಾಡೋಣ ಬಾ. ಹ್ಞೂ, ಫಸ್ಟ್ ಆಫ್ ಆಲು ಒಂದು ಪಾಯಿಂಟಲ್ಲಿ ನಮ್ಗೆ ಅನ್ಸುತ್ತೆ ಅಂದರೆ ಇಷ್ಟು ಕಷ್ಟಪಟ್ಟು ಯಾಕೆ ಇಲ್ಲಿ ಮೇಲೆ ದೇವಸ್ಥಾನ ಮಾಡಬೇಕು ಅಂದರೆ ಪೂಜೆ ಮಾಡೋರಿಗೂ ಕಷ್ಟ ಕಂಡ್ರಿ, ಆ ಲೆವೆಲ್ಗೆ ಒಂದು ಕನ್ಸ್ಟ್ರಕ್ಷನ್ ಇದೆ ಇದು. ಅಲ್ಲ, ಸಾಮಾನ್ಯವಾಗಿ ಎಲ್ಲ ದೇವರು ಮೇಲ್ಗಡೆನೇ ಇರೋದು, ತುಂಬಾ ಮೇಲೆ ಇರ್ತಾರೆ. ನಾವು ಸಿದ್ದೇಶ್ವರಕ್ಕೆ ಹೋದ್ವಿ, ಬೇಡ ತಿರುಪತಿ ತಿಮ್ಮಪ್ಪ ಅಷ್ಟು ಮೇಲೆ ಬೆಟ್ಟದ ಮೇಲೆ ಕೂತಿದ್ದಾರೆ. ಆ್ಯಕ್ಚುಲಿ ವಿಷಯ ಏನಂದರೆ ಮೊದಲೆಲ್ಲ ಈ ಟೆಂಪಲ್ಸ್ಗಳು ದೇವಸ್ಥಾನಗಳು ಒಂದಿಷ್ಟು ಐಶ್ವರ್ಯ ಸಂಪತ್ತನ್ನು ಕೂಡಿಡುವಂಥ ಸ್ಥಳ ಆಗಿತ್ತು. ನೀವು ಯಾವುದೇ ದೇವಸ್ಥಾನ ನೋಡಿ ಅಥವಾ ಯಾವುದೇ ಒಂದು ಊರಲ್ಲಿ ಒಂದು ಪ್ರಸಿದ್ಧ ದೇವಸ್ಥಾನ ಇದ್ದರೆ ಅದು ಸಂಪತ್ತಿಂದ ಕೂಡಿರುತ್ತೆ. ಸೊ ಆ ಸಂಪತ್ತನ್ನು ಆರಾಮಾಗಿ ಲೂಟಿ ಮಾಡ್ಕೊಂಡು ಹೋಗಬಾರ್ದು ಅಂಥೇಳಿ ಮೊದಲಿನ ಕಾಲದ ಟೆಂಪಲ್ಗಳೆಲ್ಲ ಗುಡ್ಡದ ಮೇಲೆ ಇರ್ತಿದ್ವು. ಅಂದರೆ ಕಷ್ಟಪಟ್ಟು ಬಂದು ದರ್ಶನ ಪಡಿಬೇಕು. ಆಮೇಲೆ ಅಷ್ಟು ಕಷ್ಟಪಟ್ಟು ಬಂದವರಿಗೆ ಎಲ್ಲ ಮರ್ತೋಗುತ್ತೆ. ಈವನ್ ಕದಿಯಕ್ಕೆ ಟ್ರೈ ಮಾಡಿದ್ರು, ಇಲ್ಲಿಂದ ವಾಪಸ್ ತಗೊಂಡು ಹೋಗ್ಬೇಕಲ್ಲ, ಅದನ್ನು ಆಗಲ್ಲ. ನಮಗೆ ಒಂದು ಜಸ್ಟ್ ಒಂದು ಕೊಡೆ ಒಂದು ಇದು ಕ್ಯಾಮ್ರಾ ಹತ್ಕೊಂಡು ಬರ್ಬೇಕಾದ್ರೆ ಸಾಕಾಗಾಯಿತು. ಹಾಂ, ಬಟ್ ಬಂದ್ವಿ. ಕರೆಕ್ಟಾಗಿ ಹೇಳ್ಬೇಕಂದ್ರೆ 40 ಮಿನಿಟ್ಸಲ್ಲಿ ಬಂದ್ವಿ ನಾವು. ಎಕ್ಸಾಕ್ಟು 4:20ಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು, 5 ಗಂಟೆಗೆ ಇಲ್ಲಿ ಬಂದು ತಲುಪಿದ್ವಿ. ಸ್ವಲ್ಪ ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ಅರ್ಧ ಗಂಟೆ ಎಲ್ಲ ಬರ್ಬೋದು. ದೇವಸ್ಥಾನ ಕಂಡ ತಕ್ಷಣ ಎಷ್ಟು ಖುಷಿ ಆಯ್ತು ಗೊತ್ತಾ, ಒಂದು ಸಿಕ್ತು ನನಗೆ ಅಂತ. ನಾನು ರಿತುಗಿಂತ ಸ್ವಲ್ಪ ಮುಂದೆ ಇದ್ದೆ, ರಿತು ಕರೆದು ಹೇಳಿದೆ, ರಿತು ಸಿಕ್ತು ಇಲ್ಲೇ ಇದೆ ಅಂತ. ಬನ್ನಿ, ಬಾಗಿಲಾಕಿದ್ದಾರೆ. ಇದ್ರ ಬಗ್ಗೆ ಅಂಥದ್ದೇನು ಮಾಹಿತಿ ಇಲ್ಲ ನಮ್ಮ ಹತ್ರ, ಸರ್ಚ್ ಮಾಡಿದ್ರು ಸಿಕ್ಕಿಲ್ಲ. ದಿನದ ಯಾವ ಟೈಮಲ್ಲಿ ಓಪನ್ ಇರುತ್ತೆ ಅದೇನು ಗೊತ್ತಿಲ್ಲ. ಬಟ್ ನೀವು ಬನ್ನಿ, ಹೊರಗಿಂದಲೇ ಆರಾಮಾಗಿ ಬಂದಿದ್ರೆ ದೇವರನ್ನು ಒಂದು ನಮಸ್ಕಾರ ಮಾಡಿ ಈ ಪ್ರಕೃತಿ ಸೌಂದರ್ಯನ ಆಸ್ವಾದಿಸಿ. ಈ ಬಂಡೆಗಳ ಮೇಲೆ ಒಂದಿಷ್ಟು ನೀರು ಸ್ಟೋರ್ ಆಗಿದೆ, ಗೇಟ್ ಹಾಕಿದ್ದಾರೆ. ಮೋಸ್ಟ್ಲಿ ಇದೇ ನೀರಿಂದ ಅಭಿಷೇಕ ಮಾಡ್ತಾರೋ ಇರ್ಬೋದು ನನ್ನ ಪ್ರಕಾರ, ಯಾಕಂದರೆ ಗೇಟ್ ಹಾಕಿರೋದ್ರಿಂದ ಆ ಥರ ಅನಿಸ್ತಾ ಇದೆ ನನಗೆ. ಇಲ್ಲಿ ಮಧ್ಯ ಸ್ವಲ್ಪ ಡೀಪ್ ಇದೆ ಕಣ್ರಿ, ಬಟ್ ಕ್ಲೀನಾಗಿದೆ ನೀರು. ಕುಡಿಯೋಕ್ಕೆ ಯೂಸ್ ಮಾಡ್ಬೋದು ಇಲ್ಲೋ ಗೊತ್ತಿಲ್ಲ, ಬಟ್ ನೀರಂತೂ ಇದೆ. ಇಲ್ಲಿ ಒಂದು ದೊಡ್ಡ ಕುಂಡ ಥರ ಇದೆ. ದೇವಸ್ಥಾನದ ಹಿಂಬದಿಯಲ್ಲಿ ನೋಡಿ ಈ ಥರ ರೈಲಿಂಗ್ ಹಾಕಿದ್ದಾರೆ. ಇದು ನಿಮಗೆ ಅಲ್ಲಿ ರಸ್ತೆಯಲ್ಲಿ ಬರಬೇಕಾದ್ರೆ ತೋರುತ್ತೆ. ಇನ್ಫ್ಯಾಕ್ಟ್ ನೋಡಿ ಓಲ್ ಇದೆ ರಸ್ತೆ. ಓ ಈ ಪಾಯಿಂಟಲ್ಲಿ ಕ್ಯಾಮ್ರಾದಲ್ಲಿ ಗೊತ್ತಾಗಲ್ಲ, ಬಟ್ ಇಲ್ಲಿಂದ ನಿಂತರೂ ನೋಡಿದರೆ ಗೊತ್ತಾಗುತ್ತೆ. ಸೊ ಅದೇ ದಾರಿಯಾಗಿ ಬಂದು ಓ ಅಲ್ಲಿ ಮಣ್ಣು ರಸ್ತೆ ಇದೆ, ಓ ಇಲ್ಲಿ ಅದೇ ದಾರಿಯಾಗಿ ಬಂದ್ವಿ ನಾವು. ಬಟ್ ಇಲ್ಲಿ ಇಷ್ಟು ಮೇಲೆ ಬಂದು ಇಲ್ಲೊಂದು ಸ್ಪಾಟ್ ಇದೆ ನೋಡಿ, ಸಕ್ಕತ್ತಾಗಿದೆ, ತೋರಿಸ್ತೀನಿ. ಎಲ್ಲ ಬಂಡೆಗಲ್ಲು. ಅಲ್ಲಿ ನಿಂತು ಒಂದು ಫೋಟೋ ತೆಗಿಬೋದು ಅನಿಸುತ್ತೆ ಇಲ್ಲಿ ನಿಂತು, ಬಟ್ ನಾವಂತೂ ರಿಸ್ಕ್ ತಗೊಳ್ತಾ ಇಲ್ಲ. ವಂಡರ್ಫುಲ್ ಪ್ಲೇಸ್ ಮಾತ್ರ. ಮತ್ತು ಈ ಕಲ್ಲೆಲ್ಲ ನೋಡಿದರೆ ಇಲ್ಲೊಂದು ಕೋಟೆ ಇತ್ತು ಅನಿಸ್ತಾ ಇದೆ, ಅದರ ಕನ್ಸ್ಟ್ರಕ್ಷನ್ ಎಲ್ಲ ನೋಡಿದ್ರೆ ನೋಡಿ. ಸೊ ಪೂರ್ಣ ಮಾಹಿತಿ ಇಲ್ಲ ಇದರದ್ದು, ಬಟ್ ಈ ಪ್ಲೇಸಲ್ಲಿ ನಿಂತು ನೀವು ಹಿಂಗೆ ನೋಡ್ತಾ ಇದ್ರೆ ಎಲ್ಲೋ ಕಳೆದೋಗ್ಬಿಡ್ತೀರ ಕಣ್ರಿ. ಇಲ್ಲಿ ನೋಡಿ, ವಾವ್. ಅಂದರೆ ನಮ್ಮ ಮನೆ ಇಲ್ಲೇ ಹತ್ತಿರದಲ್ಲಿದ್ದರೆ ದಿನಾಲೂ ಬಂದು ಈ ದೇವರಿಗೆ ಕೈ ಮುಗಿದ್ಕೊಂಡು ಹೋಗ್ಬೋದಿತ್ತು. ಯಾಕೆಂದರೆ ಎಕ್ಸಸೈಜಿಗೆ ಎಕ್ಸಸೈಸ್ ಆಗುತ್ತೆ, ಆರಾಮ್ಸೆ ನಡ್ಕೊಂಡು ಬರ್ಬೋದು. ಆಮ್ಲಜನಕನೂ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗತ್ತೆ. ಮತ್ತು ಈ ಸಂಜೆ ಟೈಮಲ್ಲಿ ಬಂದರೆ ಅಥವಾ ಬೆಳಿಗ್ಗೆ ಬೇಗ ಬಂದರೆ ಸುತ್ತಲೂ ಈ ಪರಿಸರವನ್ನು, ಈ ಪ್ರಕೃತಿಯ ಸೌಂದರ್ಯವನ್ನು ನಾವು ಕಣ್ತುಂಬಿಸ್ಕೊಳ್ಬಹುದು. ಈ ರೀತಿ ಎಲ್ಲ ಆಮೇಲೆ ಇಲ್ಲಿ ಬಂದು ಸುಸ್ತಾಗತ್ತಲ್ಲ, ಕೂತು ಆರಾಮಾಗಿ ಮೆಡಿಟೇಷನ್ ಮಾಡಬಹುದು, ದೇವರ ಆಶೀರ್ವಾದನೂ ಸಿಗತ್ತೆ. ಹೌದು, ಎಲ್ಲ ಆಲ್ ಇನ್ ಒನ್ ಅಲ್ಲ ಸ್ನೇಹ. ಯಾ ಸೂಪರ್. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಬಾಯಲ್ಲಿ ಬಣ್ಣಿಸಕ್ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅಲ್ಲ ಇನ್ನೊಂದೇನು ನಂಗೆ ಆಶ್ಚರ್ಯ ಆಗೋದು, ತುಂಬಾ ಸಮಯದಿಂದ ಈ ಒಂದು ಪ್ಲೇಸಿಗೆ ಬರಬೇಕು, ಯಾಕಂದ್ರೆ ಇದೇ ಊರನ್ನ ದಾಟ್ಕೊಂಡು ನಾವು ಬೇರೆ ಬೇರೆ ಕಡೆ ಎಲ್ಲ ಹೋಗಿದೀವಿ, ಬಟ್ ಈ ಪ್ಲೇಸಿಗೆ ಬರಬೇಕು ಅಂತ ತುಂಬಾ ದಿನದ ಬಯಕೆ ಇತ್ತು. ನೀವು ನಂಬ್ತಿರೋ ಬಿಡ್ತಿರೋ, ನಾನು 1 ವರ್ಷ ಹಿಂದೆನೆ ನನ್ನ ಡೈರಿಯಲ್ಲಿ ಬರ್ತಿದ್ದೆ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ, ಬಟ್ ಆಗಿಲ್ಲ. ಬಟ್ ಇವತ್ತು ಕಾಲ ಕೂಡ್ ಬಂತು. ಅದು ಹೆಂಗ್ ನೋಡಿ, ಈ ಮಳೆ ರೂಪದಲ್ಲಿ ದೇವರ ಆಶೀರ್ವಾದನೂ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಹಾ ಹಾ, ಅಂತೂ ಇಂತೂ ಬಂದು ಅಲ್ಲ ಮೆಟ್ಕಲ್ ಗುಡ್ಡೆಗೆ ತುಂಬ ದಿನದ ಆಸೆ ಪೂರೈಸ್ತಕೊಂಡ್ರೆ ತುಂಬ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಇಲ್ಲಿ ಬಂದು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ನಾವು ಇಷ್ಟು ಕಷ್ಟಪಟ್ಟು ಬೇರೆ ಬೇರೆ ಪ್ಲೇಸಸನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ, ಅದಕ್ಕೆ ನೀವು ನಮಗೆ ರಿಟರ್ನ್ ಆಗಿ ಒಂದೇ ಒಂದು ಸಹಾಯ ಮಾಡ್ಬೋದಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಪ್ರಯಾಣ ಮಾಡಿ ಕೂತ್ಕೊಂಡು ಮತ್ತು ಇದನ್ನು ಎಡಿಟ್ ಮಾಡಬೇಕು, ಜನರಿಗೆ ತಲುಪಿಸಬೇಕು, ಆ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಮತ್ತು ಇದೇ ಥರ ವೀಡಿಯೋಸ್ ಮುಂದೇನು ಮಾಡೋಣ ಅಂಥೇಳಿ ಒಂದು ಅದೇ ಇನ್ಸ್ಪಿರೇಷನ್ ಸಿಗುತ್ತೆ, ಹುರುಪು ಸಿಗುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾನೆ. ನಾನು ಸ್ನೇಹ, ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ದೇವರ ಆಶೀರ್ವಾದ ನಿಮಗೂ ಇರಲಿ.